ಚಿತ್ರದುರ್ಗದಲ್ಲಿ ಚಿತ್ರದುರ್ಗ ಹುಲಿಗಳು ಮುದಳ ನಾಯಿ ಅಂತೇಳಿ ಒಂದು ಟ್ವಿಟ್ಟರ್ ಸಹ ವೈರಲ್ ಆಗ್ತಿದೆ ಸರ್. ನೋಡ್ರಿ, ಈ ರೀತಿಯಾದಂಥ ಭಾಷೆಯನ್ನು ಯಾರೂ ಪ್ರಯೋಗ ಮಾಡಬಾರ್ದು. ಚುನಾವಣೆಯಲ್ಲಿ ನನ್ನ ಪ್ರಕಾರ ಖಂಡನೆ ಮತ್ತು ಮಂಡನೆ ಇರಬೇಕು. ವೈಯಕ್ತಿಕ ದ್ವೇಷಕ್ಕೆ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಯಾರನ್ನೋ ದ್ವೇಷ ಮಾಡೋದು, ದ್ವೇಷ ಮನೋಭಾವದಿಂದ ಮಾತನಾಡೋದು, ಇದು ಚುನಾವಣೆ ಸಂದರ್ಭದಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಒಳ್ಳೆಯದಲ್ಲ. ಈಗ ನಾವು ಸಹಿತ ಅನೇಕ ವಿರೋಧಿಗಳನ್ನು ಟೀಕೆ ಮಾಡ್ತೀವಿ. ಅದರರ್ಥ ನಮ್ಮ ಸಿದ್ಧಾಂತ, ನಮ್ಮ ನೀತಿ, ನಮ್ಮ ಪಾಯಿಂಟ್ ಆಫ್ ವ್ಯೂ ಏನಿರ್ತದೆ ಅದನ್ನು ಹೇಳೋದಿರ್ತದೆ ಹೊರತಾಗಿ ಅದು ಬಿಟ್ಟು ದ್ವೇಷ ಮಾಡೋದು ಇರೋದಿಲ್ಲ. ಹಾಗಾಗಿ ನಾಯಿ, ಹುಲಿ ಈ ರೀತಿಯ ಭಾಷೆ ಯಾರೂ ಪ್ರಯೋಗ ಮಾಡಬಾರ್ದು. ಎಲ್ಲವೂ ಕೂತು ಸೌಹಾರ್ದವಾಗಿ ಪರಿಹರಿಸೋಣ ಅಂತ ಅಲ್ಲಿನ ಎಲ್ಲ ಕಾರ್ಯಕರ್ತರಿಗೂ, ಅಲ್ಲಿನ ಪಕ್ಷದ ಎಲ್ಲ ಪ್ರಮುಖರಿಗೂ ನಾನು ವಿನಂತಿಯನ್ನು ಮಾಡ್ತೇನೆ.